ಮನೆ ಹರೀಶ್ ಅವರೇ ನನ್ನನ್ನೇ ನಂಬ್ಕೊಂಡು ಕುತ್ಕೊಳ್ಳೋಕ್ ಹೋಗ್ಬೇಡಿ ಅನ್ನುವಂಥ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಆದರೂ ನೀವು ಅವರನ್ನೇ ನಂಬ್ಕೊಂಡು ಕೂತ್ಕೊಳ್ತಾ ಇದ್ದೀರಾ ಜನ ಮೋದಿ ಅವರನ್ನ ಹಾಕಬೇಕು ಅಥವಾ ರಾಜ್ಯದಲ್ಲಿ ನೀವು ಕಡದ ಗುಡ್ಡೆ ಹಾಕಿರುವಂಥ ಕೆಲಸಗಳಿಗೂ ಓಟ್ ಹಾಕಬೇಕು ಯಾವ್ದು ಕೊಟ್ಟು ಹಾಕ್ಬೇಕು ಸರಿಗ ಒಂದು ಸನ್ಮಾನ್ಯ ನರೇಂದ್ರ ಮೋದಿಯವರು ನಮಗೆ ಬೇಕು ಅದ್ರ ಜೊತೆಗೆ ಅಂತ ಅಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವ್ರ ನೇತೃತ್ವದಲ್ಲಿ ಒಂದು ರಥ ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಒಂದು ರಥ ಒಂದು ಅರುಣ್ ಸಿಂಗ್ ಅವ್ರ ನೇತೃತ್ವ ಒಂದು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾಲ್ಕು ರಥಗಳನ್ನ ನಮ್ಮ ರಾಜ್ಯದಲ್ಲಿ ನಾವು ಮಾಡಿರೋಂಥ ಸಾಧನೆಗಳನ್ನ ಇಡೀ ಜನಕ್ಕೆ ತಲುಪ್ಸೋವಂಥ ಕೆಲಸ ಮಾಡ್ತೀವಿ ಎಲ್ಲರಿಗೂ ತಲುಪಿಸಿ ನಾವೇನು ಮಾಡಿದ್ವಿ ಅದನ್ನು ತಲ್ಸ್ಬಿಟ್ಟು ಆಮೇಲೆ ಓಟ್ ಕೇಳಿದೆ ಆಮೇಲೆ ಈ ನಲ್ವತ್ತು ಪರ್ಸೆಂಟ್ ಪೇ ಸಿ ಎಮ್ಒ ನಾನು ಹೇಳೋದು ನಮ್ಮ ವಿರೋಧ ಪಕ್ಷದವ್ರಿಗೆ ನಾಲ್ಕು ಬ ಇದಾಗಿದೆ ಅಧಿವೇಶನಗಳಾಗಿದೆ ಕೆಂಪಣ್ಣ ಕೆಂಪಣ್ಣವ್ರು ಹೇಳ್ದಂಥ ಗಾಳಿಯಲ್ಲಿ ಗುಂಡು ಕ ಇದನ್ನು ನಲ್ವತ್ತು ಪರ್ಸೆಂಟ್ ಯಾಕೆ ಅಸೆಂಬ್ಲಿಯಲ್ಲಿ ಮಾತಾಡಿಲ್ಲ ಅದ್ರ ಬಗ್ಗೆ ಒಂದು ನಿಳುವಳಿನ ಮಾಡ್ಬೇಕಾಯ್ತು ಒಂದು ಮೋಷನ್ ಮೂವ್ ಮಾಡ್ಬೇಕಾಯ್ತು ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಯ್ತು ಒಂದು ಚರ್ಚೆ ಆಮೇಲೆ ಕೆಂಪಣ್ಣವ್ರು ಇವತ್ತರೆಗೂ ಒಂದೇ ಒಂದು ದಾಖಲೆ ಕೊಟ್ಟಿಲ್ಲ ಹೇಳ್ತಾನೆ ಇದ್ದಾರೆ ಅಲ್ಲೈತೆ ವಿಡಿಯೋ ಐತಿ ಅಲ್ಲೈತೆ ಆಡಿಯೋ ಐತೆ ಅಂತ ಕೇಳಿ ಸಿತ್ ಯಾರೇ ತಪ್ಪು ಮಾಡಿದರೂ ತಪ್ಪೇ ಅದ್ರ ಬಗ್ಗೆ ಕ್ರಮ ಜರುಗಿಸೋಣ ಅವ್ರ ಮೇಲೆ ಆ್ಯಕ್ಷನ್ ತಗೋಣ ನಲ್ವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಅಂತ ಗಾಳಿಯಲ್ಲಿ ಹೊಡಿತಾ ಇದಾರೆ ಅಸೆಂಬ್ಲಿಯಲ್ಲೂ ಮಾತಾಡಲಿಲ್ಲ ಮೇಲ್ಮನೆಯಲ್ಲೂ ಮಾತಾಡಲಿಲ್ಲ ಪಾರ್ಲಿಮೆಂಟ್ ನಡೀತು ಪಾರ್ಲಿಮೆಂಟ್ ಅಲ್ಲೂ ಮಾತಾಡಿಲ್ಲ ಯಾಕೆ ಮಾತಾಡಿಲ್ಲ ಒಂದ್ ಮಾಡ್ಬೇಕಾಯ್ತಲ್ಲ ಮಾತಾಡ್ಬೇಕಾಯ್ತಲ್ಲ ಯಾಕಂದ್ರೆ ದಾಖಲೆಗಳಿಲ್ಲ ಮಾತಾಡಕ್ಕೆ ಸುಮ್ಮನೆ ಹೇಳ್ತಾ ಇದ್ರೆ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂತ ನಮ್ಮ ರಾಜ್ಯದಲ್ಲಿ ನಾವು ಮಾಡಿರೋ ಕೆಲಸಗಳನ್ನ ಜನರ ಮುಂದೆ ತಗೊಂಡೋಗ್ತಿವಿ ನೀವ್ ಹೇಳ್ದಂಗೆ ಬೂಸ್ಟರ್ ಡೋಸು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಾವ್ ಮಾಡ್ರಂತ ಎರಡ್ ಡೋಸ್ ಕೊಡ್ತೀವಿ ಅದ್ರ ಜೊತೆಗೆ ಬೂಸ್ಟರ್ ಡೋಸು ಕೊಡ್ತೀವಿ ಕೆಲಸ ಸರ್ ಜನಕ್ಕೆ ಅಂತಲ್ವಾ ಆ ಮೂರು ವರ್ಷದಲ್ಲಿ ಏನ್ ಕಡ್ದು ಕಟ್ಟಾಕಿದೀವಿ ಜನದ ಮುಂದೆ ತಗೊಂಡೋಗ್ತಿವಿ ಈಗ ಕಾಂಗ್ರೆಸ್ ಏನ್ ಹೋಗ್ಬಿಟ್ಟು ಅವರು ನಾಲ್ಕು ನಾಲ್ಕು ನಾಲ್ಕ್ ಜಾಗದಲ್ಲಿ ನಾಲ್ಕ್ ಭಾಗ ಅವ್ರು ಹೇಳಿ ಪಾರ್ಟಿಯಲ್ಲಿ ನಮ್ಮ ಹರೀಶ್ ತಗೋಬೇಡಿ ಸುಮ್ನಿರ ನೀವು ಹರೀಶ್ ಅವರು ಗೂಢಾರ್ಥವಾಗಿ ಮಾತಾಡೋದ್ ಕಲ್ತ್ಕೊಂಡ್ಬಿಟ್ಟರೆ ಮಾಡಿರೋದನ್ನ ನಾಲ್ಕು ಬಸ್ ಅಲ್ಲಿ ಹೋಗಿ ಅದೇನೋ ತಲುಪಿಸ್ತೀನಿ ಅಂತ ಇಲ್ಲಿ ಮಾಡ್ಕೊಂಡಿರೋದನ್ನ ನಾಲ್ಕು ಬಸ್ ಕಾರ್ಯಕ್ರಮ ಸರಿ 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 ಈಗ ಮಾಡ್ತಾ ಎರಡನೇ ವಿಚಾರ ಆಡಳಿತದ ವೈಫಲ್ಯ ಪಕ್ಷದಲ್ಲಿರ್ತಕ್ಕಂಥ ವಿಚಾರಗಳು ವೈಫಲ್ಯ ಹೇಳ್ತಾರೆ ಅದು ದೊಡ್ಡ ಮಟ್ಟದಲ್ಲಿ ಜನರ ಮೇಲೆ ಬೆಲೆ ಏರಿಕೆ ನೋಡಿ ಸರ್ ಜನ ಜನ ಸಾಮಾನ್ಯ ಜನರಿಗೆ ಅಫೆಕ್ಟ್ ಆಗ್ತಕ್ಕಂಥ ವಿಚಾರದಲ್ಲಿ ಸರ್ಕಾರ ಫೇಲ್ಯೂರ್ ಆಗಿದೆ ಆಮೇಲೆ ನಿಮಗೆ ಮುಂದೆ ಅದಕ್ಕೆ ಚರ್ಚೆ ನೀವು ಚರ್ಚೆ ನಡೀತಾ ಈಗ ಚುನಾವಣೆಗಳಲ್ಲಿ ನಿಮಗೆ ಮಾರ್ಕ್ಸ್ ಕಾರ್ಡ್ ಕೊಡ್ಬೇಕಾದ್ರೆ ನೀವು ಮಾರ್ಕ್ಸ್ ಕೊಡ್ಬೇಕಾದ್ರೆ ನೀವು ಮಾಡಿರ್ತಕ್ಕಂಥ ಕೆಲಸ ನಿಮ್ಗೆ ಅಭೂತಪೂರ್ವವಾಗಿ ಜನ ಬೆಂಬಲ ಮಾಡಿದ್ರು ಉಪಚುನಾವಣೆ ನಡೀತಲ್ಲ ಸರ್ ಅನೈತಿಕ ಸರ್ಕಾರ ಮಾಡ್ಕೊಂಡು ಅವ್ರನ್ನ ಅದೆಂಥದ್ದು ಇನ್ನೊಂದರಕ್ಕೆ ಮತಾಂತರ ಮಾಡ್ಕೊಂಡ್ರಲ್ಲ ಆಮೇಲೆ ಜನ ಇವ್ರು ನಂಬಿಕೊಂಡು ಈಗ ಸಮಸ್ಯೆ ಇರೋದೇನಂದರೆ ಅವ್ರು ಹೇಳಿದ್ರೆ ಎಕ್ಸಾಮ್ ಬರೀಬೇಕು ಅಂತ ಹೇಳಿ ಎಕ್ಸಾಮ್ ಬರೀಬೇಕು ಬಟ್ ಕೆಲವೊಂದು ಟೈಮಲ್ಲಿ ಏನಾಗಿದೆ ಕಾಲೇಜ್ಗಳಲ್ಲಿ ವೈವ ಇಟ್ಟಿರ್ತಾರೆ ಇಂಟರ್ನಲ್ ಮಾರ್ಕ್ಸ್ ಅಂದ್ರೆ ಈ ತರ ಮಾರ್ಕ್ಸ್ ಗಳಲ್ಲಿದೆ ಆ ಟಾಪಿಕ್ ಹೋಗ್ಬಿಡ್ತಾರೆ ಇದೇ ಸಮಸ್ಯೆ ಆಗುತ್ತೆ ಯಾಕಂತ ಹೇಳಿದ್ರೆ ಮೋದಿ ಅವ್ರದ್ದು ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ತುಂಬಾ ಹತ್ತಿರದಿಂದ ನಾನು ನೋಡಿದೆ ಯಾಕೆಂತ ಹೇಳಿದ್ರೆ ನಲ್ವತ್ತಾರು ಪರ್ಸೆಂಟ್ ಇದ್ದಿದ್ದು ವೋಟ್ ಶೇರ್ ನಲ್ವತ್ನಾಲ್ಕು ಪರ್ಸೆಂಟ್ ವೋಟ್ ಶೇರ್ ಸಿದ್ದರಾಮಯ್ಯ ಅವ್ರಿಗೆ ಅವಾಗ ಅವ್ರ ಜೊತೆಗೆ ಇದ್ದೆ ಅದು ಹೇಗೆ ಅದು ಮೂವತ್ತೆಂಟಾಗೋಯ್ತು ಆಮೇಲೆ ಇವ್ರದ್ದು ಹೇಗೆ ವೋಟ್ ಪರ್ ವೋಟ್ ಶೇರ್ ಇವ್ರಿಗಿದ್ದು ಮೂವತ್ತೆರಡು ಮೂವತ್ತಾರು ಹೇಗಾಯಿತು ಅನ್ನೋಂಥದ್ದು ತುಂಬ ಹತ್ತದಿಂದ ನೋಡಿದ್ದೀನಿ ಸೊ ಮೋದಿಯವರ ಹತ್ರ ಒಂದು ಮ್ಯಾಜಿಕ್ ಅಂತೂ ಇದೆ ಬಟ್ ನನ್ನ ಲೆಕ್ಕದಲ್ಲಿ ಸಿಟಿಯಲ್ಲಂತೂ ವರ್ಕ್ ಆಗೋಲ್ಲ ಅದು ಬಟ್ ಬೇರೆ ಬೇರೆ ಕಡೆಯಲ್ಲಿ ನೀವು ಹೇಳ್ದಂಗೆ ಇವಾಗ ಪಂಚಮಸಾಲಿ ಈ ವಿಚಾರಗಳು ಬೇರೆ ಬೇರೆ ವಿಚಾರಗಳಿಂದ ಸ್ವಲ್ಪ ಅದು ಕುಗ್ಗುತ್ತೆ ಹೊರತು ಸ್ವಲ್ಪ ಇಂಪ್ಯಾಕ್ಟ್ ಅಂತೂ ಇದ್ದೇ ಇರುತ್ತೆ ಇದ್ದೇ ಇದೆ ಎಸ್ ಗಂಗಾಧರ್ಮೂರ್ತಿಯವರು ಒಂದು ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಎಷ್ಟೇ ಸಲ ಕರ್ನಾಟಕಕ್ಕೆ ಬಂದರೂ ಕೂಡ ಕರ್ನಾಟಕದಲ್ಲಿ ಜನರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಇವತ್ತಿನವರೆಗೂ ಅವ್ರ ಭಾಷಣದಲ್ಲಿ ಎಲ್ಲೂ ಕಾಣ್ತಿಲ್ಲ ಬಂದ ಎರಡು ಕಳೆದ ಎರಡು ಬಾರಿ ಬಂದದ್ದರು ಮತ್ತು ಮ ಅಮಿತ್ ಶಾ ಅವರು ಮಂಡ್ಯಕ್ಕೆ ಬಂದರು ಈಗ ನಾಳೆ ಎಲ್ಲೋ ಮಂಗಳೂರಿಗೆಲ್ಲೋ ಬರ್ತಿದ್ದಾರೆ ಮಂಡ್ಯಕ್ಕೆ ಬಂದಾಗೂ ಅವ್ರ ಭಾಷಣ ಹೇಳಿದ್ದು ಒಂದೇ ಏನು ಅಂತಂದರೆ ಕೆ ಎಮ್ ಎಫ್ನ ಬೊಮೋ ಇದ್ರ ಜೊತೆಗೆ ಗುಜರಾತ್ ಇವ್ರ ಜೊತೆಗೆ ಇಲ್ಲಿನ ಮಾಡ್ತೀವಿ ಅಂತ ಹೇಳಿದ್ರೆ ಹೊರ್ತು ಮಂಡ್ಯ ಜನತೆಗೆ ಏನು ಕೊಟ್ವಿ ಅಂತ ಹೇಳಿಲ್ಲ ಮತ್ತು ಜೊತೆಗೆ ಕರ್ನಾಟಕ ನಾಳೆ ಮತ್ತೆ ಈ ಅಡ್ಡ ಒಂದು ಬಿಟ್ಬಿಡಪ್ಪ ಗುರು ಆದ್ರೆ ಅದ್ರ ಜೊತೆಗೆ ಕರ್ನಾಟಕದ ರಾಜಕಾರಣದಲ್ಲಿ ಯಾರಾಗ್ಲಿ ಇಂದಿರಾ ಗಾಂಧಿಯವರ ಕಾಲ ಒಂದು ಬಿಟ್ರೆ ಉತ್ತರ ಭಾರತದಿಂದ ಯಾವ್ಯಾವ ನಾಯಕರು ಬಂದ್ರು ಸ್ಥಳೀಯ ಚುನಾವಣೆ ಕರ್ನಾಟಕದ ಚುನಾವಣೆಗಳ ಮೇಲೆ ಅಂತ ಗಾಢವಾದ ಪರಿಣಾಮ ಬೀರ್ಲಿಕ್ಕಿಲ್ಲ ಅದು ಸ್ಥಳೀಯ ನಾಯಕತ್ವ ಇದ್ರೆ ಮಾತ್ರ ಸ್ಥಳೀಯ ನಾಯಕತ್ವ ಇದ್ರೆ ಅದರ ಪರಿಣಾಮ ಹೆಚ್ಚು ಬೀರ್ತದೆ ಇಲ್ಲ ಅಂತಂದ್ರೆ ಅದು ನಾನೊಂದು ತೀರ ನೀನೊಂದು ತೀರ ಆಗ್ತದೆ ಇಲ್ಲಾಗಿರ್ತಕ್ಕಂಥ ಎಲ್ಲ ಹಗರಣಗಳನ್ನು ಅವ್ಯವಹಾರಗಳನ್ನು ಮುಚ್ಕೊಳ್ಳಿಕ್ಕೆ ಮೋದಿಯವರ ಒಂದು ಬೆಳಕನ್ನು ಚೆಲ್ಕೊಂಡು ಭ್ರಮೆನಲ್ಲಿ ಹೋಗ್ತಿದ್ದಾರೆ ಚುನಾವಣೆಗೆ ಕರ್ನಾಟಕ ಜನತೆ ಈ ಸಲ ಮುಟ್ಟಾಳ್ರಲ್ಲ ಯಾಕೆಂದ್ರೆ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದಂಥ ಸರ್ಕಾರದ ನಾಯಕತ್ವ ಫೇಲ್ಯೂರ್ ಆಗಿದೆ ಆ ಕಾರಣಕ್ಕೆ ಕರ್ನಾಟಕದ ಜನ ಈ ರೀತಿ ಅವ್ರನ್ನ ನಂಬ ಪ್ರಶ್ನೆ ತುಂಬ ಧನ್ಯವಾದಗಳು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತೆ ಎಲ್ಲ ಅತಿಥಿಗಳಿಗೂ ಕೂಡ ತುಂಬ ಧನ್ಯವಾದಗಳು ಒಂದು ಕಡೆಗೆ ಬಿ ಜೆ ಪಿಗೆ ಮೋದಿಯವರೇ ಅಸ್ತ್ರ ಕಾಂಗ್ರೆಸ್ಸಿಗೂ ಅವ್ರದ್ದೇ ಆದಂಥ ಒಂದಿಷ್ಟು ಅಸ್ತ್ರಗಳಿರುತ್ತೆ ಜೆ ಡಿ ಎಸ್ಗೂ ಇದೆ ಆಮ್ ಆದ್ಮಿಗೂ ಇದೆ ಬಟ್ ಈ ಅಸ್ತ್ರವನ್ನು ಪ್ರಯೋಗ ಮಾಡಿದ ನಂತರ ಜನ ಅದನ್ನು ನೋಡಿದಾಗ ಚೆನ್ನಾಗಿದೆ ಅಂತ ಹೇಳ್ತಾರೋ ಚೆನ್ನಾಗಿಲ್ಲ ಅಂತ ಹೇಳ್ತಾರೋ ಆಮೇಲೆ ಗೊತ್ತಾಗುತ್ತೆ